ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ನಿಂಬೆಹಣ್ಣು ಇದ್ದೇ ಇರ್ತವೆ. ಅಡುಗೆ, ಪೂಜೆ, ಕ್ಲೀನಿಂಗ್ ಹೀಗೆ ನಾನಾ ಕೆಲಸಗಳಿಗೆ ಬಳಕೆ ಮಾಡ್ತಾರೆ. ಕೆಲವು ಸಲ 10 ರೂಪಾಯಿಗೆ 3-4 ನಿಂಬೆಹಣ್ಣು ಮಾರಿದ್ರೆ ಸಮ್ಮರ್ ಟೈಮ್ನಲ್ಲಿ 1 ರೂಪಾಯಿಗಳವರೆಗೂ ಸೇಲ್ ಆಗುತ್ತೆ. ಆದರೆ ಇಲ್ಲೊಂದು ನಿಂಬೆಹಣ್ಣು 1.4 ಲಕ್ಷಕ್ಕೆ ಮಾರಾಟವಾಗಿದೆ. ಅದರ ವಿಶೇಷತೆ ಏನು ಅನ್ನೋದನ್ನು ಹೇಳ್ತೇನೆ ನಾನು ಶಾಂತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ನಿಂಬೆಹಣ್ಣು ಖರೀದಿ ಮಾಡುವಾಗ ಸ್ವಲ್ಪ ರೇಟ್ ಜಾಸ್ತಿ ಅಂದರೂ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ 1 ನಿಂಬೆಹಣ್ಣು 1 ಲಕ್ಷಕ್ಕೆ ಸೇಲ್ ಆಗುತ್ತೆ ಅಂದರೆ ಅಚ್ಚರಿ ಆಗೋದು ನಿಜ. ಇಂಗ್ಲೆಂಡ್ನಲ್ಲಿ 1 ಲೆಮನ್ ಹರಾಜಿನಲ್ಲಿ 1.4 ಲಕ್ಷ ರೂಪಾಯಿಗೆ ಮಾರಾಟವಾಗಿದೆ. ಹಾಗಂತ ಈ ನಿಂಬೆಹಣ್ಣು ಏನು ಫ್ರೆಶ್ ಆಗಿಯೂ ಇಲ್ಲ, ಬರೋಬ್ಬರಿ 17ನೇ ಶತಮಾನದಷ್ಟು ಹಳೆಯದು. ಇಂಗ್ಲೆಂಡಿನ ಕುಟುಂಬವೊಂದು ಈ ನಿಂಬೆಹಣ್ಣನ್ನು ಪತ್ತೆ ಹಚ್ಚಿದೆ. ವರದಿಗಳ ಪ್ರಕಾರ ಇದು 1739ನೇ ಕಾಲದ್ದು. ನಿಂಬೆಹಣ್ಣಿನ ಮೇಲೆ ಸಂದೇಶಗಳನ್ನು ಬರೆಯಲಾಗಿದೆ. ಮಿಸ್ ಐ ಬ್ಯಾಕ್ಸ್ಟರ್ಗೆ ಪಿ ಲ್ಯೂ ಪ್ರಾಂಚಿನಿಯವರು 3 ನವೆಂಬರ್ 1739 ಉಡುಗೊರೆಯಾಗಿ ನೀಡಿದ್ದಾರೆ ಎನ್ನಲಾಗಿದೆ. ಬ್ರೆಟಲ್ ಹರಾಜು ಹೌಸ್ ಮಾಲೀಕ ಡೇವಿಡ್ ಬ್ರೆಟಲ್ ಈ ನಿಂಬೆಹಣ್ಣನ್ನು ಹರಾಜಿಗೆ ಇಡುವುದಾಗಿ ಘೋಷಣೆ ಮಾಡುತ್ತಿದ್ದಂತೆ ಅದನ್ನು ಯಾರು ಖರೀದಿಸುತ್ತಾರೆ ಎಂಬ ಸಾಕಷ್ಟು ಪ್ರಶ್ನೆಗಳು ಹುಟ್ಟಿಕೊಂಡಿದ್ವು. ಆದರೆ ಶತಮಾನಗಳಷ್ಟು ಹಳೆಯದಾದ ಈ ನಿಂಬೆಹಣ್ಣು ಭಾರತದ ಕರೆನ್ಸಿಯ ಪ್ರಕಾರ 1.4 ಲಕ್ಷ ರೂಪಾಯಿಗೆ ಮಾರಾಟವಾಗಿದೆ. ಬ್ರೆಟಲ್ಸ್ ಹರಾಜು ಹೌಸ್ ಇದನ್ನ ಸಾಮಾಜಿಕ ಮಾಧ್ಯಮದ ಮೂಲಕ ಬಹಿರಂಗಪಡಿಸಿದೆ. ಆದರೆ ಈ ನಿಂಬೆಹಣ್ಣನ್ನ ಖರೀದಿ ಮಾಡಿದವರಿಗೆ ಅದನ್ನ ಅಡುಗೆಗೂ ಕೂಡ ಬಳಸೋಕಾಗಲ್ಲ. ಇಷ್ಟು ವರ್ಷಗಳಾದರೂ ಉಳಿದಿರುವ ನಿಂಬೆಹಣ್ಣನ್ನ ಯಾವುದಾದ್ರೂ ಮ್ಯೂಸಿಯಂನಲ್ಲಿ ಇಡಬಹುದು ಅಷ್ಟೇ. ಇನ್ನು ನೀವು ನಮ್ಮ ಸುದ್ದಿಯಾನ ಚಾನೆಲ್ನಲ್ಲಿ ಜಾಹೀರಾತು ನೀಡಬಹುದು. ಜಾಹೀರಾತು ನೀಡಲು 9110295814 ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆಗೆ ಶುಭಾಶಯವನ್ನು ಕೋರಿ ನಮಸ್ಕಾರ.